ನಮಸ್ಕಾರ ಗಮಕಿ ನರಹರಿ ಶರ್ಮಾ ಕೆರೆಕೊಪ್ಪ ಅವರೇ. ಗಮಕದ ಬಗ್ಗೆ ಮತ್ತು ನಿಮ್ಮ ವೈಯಕ್ತಿಕ ಸಾಧನೆಯ ಬಗ್ಗೆ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. ಈ ಪ್ರಾಂತ್ಯದಲ್ಲಿ ಬಹಳ ವರ್ಷಗಳ ಕಾಲ ಗಮಕ ವಾಚನ ಮಾಡಿ ಬಹಳ ಜನ ಯುವಕರಿಗೆ ಮತ್ತು ಈ ಕಲೆ ಗೊತ್ತಿಲ್ಲದವರಿಗೆ ಆ ಕಲೆ ಗೊತ್ತಾಗುವಂತೆ ಮಾಡಿದ್ದು ಕೂಡ ನೀವು. ನಾನು ಸುಮಾರೀಗ 30 ವರ್ಷದ ಹಿಂದೆ ಹೊಸಬಾಳೆ ಸೀತಾರಾಮರಾವ್ ಅವರ ವಾಚನವನ್ನು ಕೇಳಿ ಸ್ಫೂರ್ತಿಗೊಂಡು ನಾನು ಈ ಕಲೆಯನ್ನು ಅಭ್ಯಾಸ ಮಾಡಲೇಬೇಕು ಅಂತ ಹಠ ತೊಟ್ಟುಕೊಂಡು ಅವರೇ ಒಂದು ಸಾರಿ ಕೇಳಿದರು, ನಾನು ಯಾರಾದರೂ ಇದನ್ನು ಗಮಕ ಕಲೆಯನ್ನು ಅಭ್ಯಾಸ ಮಾಡೋದಾದರೆ ನಾನು ಹೇಳ್ಕೊಡ್ತೇನೆ ಅಂತ ಹೇಳಿದರು. ಆ ಪ್ರಕಾರ ನಾವು ಒಂದು 10-12 ಜನ ಮಿಸ್ರಾಣಿ ಒಳಗೆ ಅವರ ಮುಖಾಂತರ ನಾನು ಅಭ್ಯಾಸ ಮಾಡಿದೆ. ಗಮಕ ಪ್ರವೇಶ ಪ್ರೌಢ ಎರಡು ತರಗತಿಗಳನ್ನು ಪಾಸ್ ಮಾಡಿ ಆನಂತರ ಆ ನಾಡಿನ ಈ ಭಾಗದಲ್ಲ ಎಲ್ಲ ಭಾಗದಲ್ಲಿಯೂ ವಾಚನ ಮಾಡಿದ್ದೇನೆ. ಆದರೆ ಇದು ಈ ಕಲೆ ಇದನ್ನು ಎಷ್ಟು ನೀನು ಅಭ್ಯಾಸ ಮಾಡ್ತೀಯೋ ಅಷ್ಟು ಅದರ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ನಾನು ಈ ದಾರಿಯಲ್ಲಿ ನಾನು ಕ್ರಮಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ತಪ್ಪಾಗಲಾರ. ಕಲೆಗಳೇ ಹಾಗೆ ಕಲಿತು ಮುಗೀತು ಹೇಳೋ ಹಾಗಿಲ್ಲ. ಗಮಕ ಅಂದರೆ ಏನು? ಗಮಕ ಎಂದರೆ ನಡೆ ಅಥವಾ ಗತಿ ಅಂತ ಅರ್ಥ. ಅಂದರೆ ಹೆಚ್ಚು ವೇಗವಾಗಿಯೂ ಅಲ್ಲ, ಹೆಚ್ಚು ನಿಧಾನವಾಗಿಯೂ ಅಲ್ಲ ವಾಚನ ಮಾಡ. ವಾಚನಕ್ಕೆ ಒಂದು ಗತಿ, ಹೀಗೇ ವಾಚನ ಮಾಡಬೇಕು ಅಂತ, ಈ ವೇಗದಲ್ಲಿ ಹೋಗಬೇಕು ಅಂತ. ಅದಕ್ಕೆ ಆ ಗತಿಗೆ ಗಮಕ ಅಂತ ನಾವು ಅಂದರೆ ಸ್ಥೂಲವಾಗಿ ಹೇಳ್ಬೋದು. ಕನ್ನಡದ ಪ್ರಾಚೀನ ಕಾವ್ಯಗಳನ್ನು ಓದುವ ಕಾವ್ಯವನ್ನು ವಾಚನ ಮಾಡುವಂಥ ಒಂದು ಕಲೆ. ಮೊದಲು ಇದನ್ನು ಕಾವ್ಯವಾಚನ ಕಲೆ ಅಂತ ಕರೆದರು, ನಾನು ಪುಸ್ತಕ ವಾಚನ ಅಂತ ಕರೆದರು. ಈಗ ಅದೆಲ್ಲ ಕ್ರೋಢೀಕರಿಸಿ ಈಗ ಗಮಕ ಅಂತ ಒಂದು ಶಬ್ದವನ್ನು ಅದಕ್ಕೆ ಇಟ್ಟಿದ್ದಾರೆ. ಅಂದರೆ ಗಮಕ ಅನ್ನುವ ಪದ ಅರ್ವಾಚೀನ ಅಂದರೆ ಇತ್ತೀಚಿನ ಶಬ್ದ. ಕಾವ್ಯವಾಚನ ಅನ್ನುವ ಪದ ಹಳೆಯದಲ್ಲಿ ಕಾವ್ಯವಾಚನ ಅಂತ ಇತ್ತು. ಆಮೇಲೆ ಅಲ್ಲಿ ರಾಗಭಾವಗಳ ವಿಶೇಷ ಏನು ಇರಲಿಲ್ಲ. ಈ ಪುರಾಣಗಳನ್ನು ಓದುವಂಥ ಒಂದು ಧಾಟಿ ಒಳಗೆ ವಾಚನವನ್ನು ಮಾಡುವಂಥ ಒಂದು ಕ್ರಮ ಇತ್ತು ಅವಾಗ. ಈ ರಾಗಭಾವಗಳಿಗೆ ಹೆಚ್ಚು ಪ್ರಾಧಾನ್ಯ ಇರಲಿಲ್ಲ. ಸುಮ್ಮನೆ ಪುರಾಣ ನಾವು ಓದ್ತೇವಲ್ಲ, ಅಂದರೆ ಆ ರೀತಿಯಲ್ಲಿ ಓದುವಂಥ ಒಂದು ಇತ್ತು. ಆದರೆ ಅದನ್ನೇ ಪರಿಷ್ಕರಿಸಿ ಹೀಗೂ ವಾಚನ ಮಾಡಬಹುದು, ಹೀಗೆ ರಾಗಗಳನ್ನು ಅದಕ್ಕೆ ಅಳವಡಿಸಿ ಅರ್ಥಕನುಗುಣವಾಗಿ ವಿಂಗಡಣೆ ಮಾಡಿ ಅದನ್ನು ಭಾವಪೂರ್ಣವಾಗಿ ಹಾಡಲಿಕ್ಕೆ ಬರ್ತದೆ ಅನ್ನೋದನ್ನು ಇತ್ತೀಚೆಗೆ ಅದನ್ನು ಪರಿಷ್ಕರಿಸಿ ಆ ರೀತಿಯ ಮಹಾನುಭಾವರು ಭಾಳ ಜನ ಅದನ್ನು ವಾಚನ ಮಾಡಿದ್ದಾರೆ. ಭಾರತ ಬಿಂದೂರಾಯರು ಅಂತ, ಆಮೇಲೆ ಸನತ್ ಕುಮಾರ್ ಆಚಾರ್ ಅಂತ, ಆಮೇಲೆ ಈಗ ಹೊಸಹಳ್ಳಿ ಎಚ್ ಆರ್ ಕೇಶವಮೂರ್ತಿ ಅಂತ, ಹೊಸಬಾಳೆ ಸೀತಾರಾಮರಾವ್, ಹೀಗೆ ನಾಡಿನ ನಾನಾ ಗಮಕಿಗಳು ಅದನ್ನು ಅಂದರೆ ಒಂದೊಂದು ಪರಂಪರೆ ಇದೆ. ಹೊಸಬಾಳೆಯವರದ್ದೇ ಒಂದು ಪರಂಪರೆ, ಆಮೇಲೆ ಎಚ್ ಆರ್ ಕೇಶವಮೂರ್ತಿಯವರದ್ದೇ ಒಂದು ಪರಂಪರೆ, ಹೀಗೆ ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಅವರು. ಇವರದ್ದೇ ಒಂದು ಸ್ಟೈಲ್, ಯಾರು ಹೊಸಬಾಳೆ ಸೀತಾರಾಮರಾಯರದ್ದೇ ಒಂದು ಸ್ಟೈಲ್. ನಾನು ಅದಕ್ಕೆ ಹೆಚ್ಚು ಆಕರ್ಷಿತನಾಗಿ ನಾನು ಇವರು ಹಾಗಾಗಿ ಇವರಲ್ಲಿ ನಾನು ಅಭ್ಯಾಸ ಮಾಡಿದ್ದೆ ಸೀತಾರಾಮರಾಯರಲ್ಲಿ. ಅವರ ಅರ್ಥಕ್ಕೆ ಹೆಚ್ಚು ಪ್ರಾಧಾನ್ಯ ಕೊಡ್ತಾರೆ, ರಾಗಕ್ಕಿಂತಲೂ ಅರ್ಥ ಪ್ರಾಧಾನ. ಅಂದರೆ ಅಲ್ಪಪ್ರಾಣ ಮಹಾಪ್ರಾಣಗಳು, ನಾನು ಎಷ್ಟೋ ಸಾರಿ ಅವರು ಆಚರಣೆಗೆ ಹೋದಾಗ ಪುಸ್ತಕ ತಗೊಂಡು ಹೋಗ್ತಿದ್ದೆ. ನಾನು ಪುಸ್ತಕ ತಗೊಂಡು ಹೋಗಿ ಅವರ ನಾನು ವಾಚನ ಮಾಡಿದಂಗೆ ನಾನು ಇದನ್ನು ಸಾಹಿತ್ಯ ನೋಡ್ತಾ ಹೋಗೋದು. ಒಂದು ಕಡೆಗೂ ಅವರು ಅಲ್ಪಪ್ರಾಣ ಮಹಾಪ್ರಾಣವಾಗಲಿ ಅಥವಾ ಬೇರೆ ಆಗಲಿ ಯಾವುದನ್ನು ಬಿಡದೆ ಸ್ಪಷ್ಟವಾಗಿ ವಾಚನ ಮಾಡುವ ಬಿಡಿಸಿ ಓದುವಂಥದ್ದು ಮತ್ತು ಸ್ಪಷ್ಟ, ಅಷ್ಟು ಸ್ಪಷ್ಟ ಅವರು ವಾಚನ. ಕೆಲವರದು ನಾವು ಅಷ್ಟು ಸ್ಪಷ್ಟತೆ ಇರೋದಿಲ್ಲ, ಅವ್ರು ಇವ್ರದ್ದು ಸ್ಪಷ್ಟ ವಾಚನ ಮಾತ್ರ ಬಹಳ ಸ್ಪಷ್ಟವಾಗಿರ್ತದೆ. ನೀವು ಹಿಂದೊಮ್ಮೆ ಹೇಳಿದ್ರಿ ಗಮಕ ಅಂದರೆ ಇದು ಸಾಹಿತ್ಯ ಪ್ರಧಾನವಾದದ್ದು ಅಂತ ಹೇಳಿ, ಅದನ್ನು ಸ್ವಲ್ಪ ವಿವರಿಸಿ ಹೇಳ್ತೀರ ಹೇಗೆ? ಸಾಹಿತ್ಯವೇ ಪ್ರಧಾನ ಇದಕ್ಕೆ, ರಾಗ ಎರಡನೇ, ಶ್ರುತಿ ಸಾಹಿತ್ಯ ಆಮೇಲೆ ರಾಗ ಬರ್ತದೆ. ಶ್ರುತಿ ಶುದ್ಧವಾಗಿ ವಾಚನ ಮಾಡುವುದು ಒಂದು ಇದು ಕಲೆ. ಆಮೇಲೆ ಸಾಹಿತ್ಯದ ಕಡೆ ಗಮನ, ಸಾಹಿತ್ಯದಲ್ಲಿ ನಾವು ಕುಳಿತ ಪ್ರೇಕ್ಷಕರಿಗೆ ಈ ಕಥೆಯನ್ನು ನಾವು ಹೇಳ್ತಾ ಹೋಗ್ತೇವೆ. ಕಥೆಯನ್ನು ಹೇಳ್ತಾ ಹೋದಾಗ ಸಾಹಿತ್ಯ ಅಂದರೆ ಅದು ಪದವಿಂಗಡಣೆ ಸರಿ ಇರದೆ ಹೋದರೆ ಕೇಳುವರಿಗೆ ಅರ್ಥವಾಗೋದಿಲ್ಲ. ನಾವು ಅರ್ಥವಾಗುವಂತೆ ಓದಬೇಕಲ್ಲ, ವ್ಯಾಖ್ಯಾನ ಇಲ್ಲದೇನೂ ನಾವು ವಾಚನ ಮಾಡಿ ಇವರಿಗೆ ಶ್ರೋತೃಗಳಿಗೆ ಅರ್ಥವಾಗುವಂತೆ ಓದಬೇಕು. ಅದೇ ಈ ಕಲೆ ಉದ್ದೇಶ ಇರೋದೇ ಆಗಿ. ಅಂದರೆ ಗಮಕವನ್ನು ವಾಚನ ಮಾಡೋದು ಅಥವಾ ಕಾವ್ಯ ವಾಚನ ಮಾಡೋದು ಅನ್ನೋದು, ಒಬ್ಬರು ಗಮಕಿಗಳು ಸಾಹಿತ್ಯವನ್ನು ಓದುತ್ತಾರೆ ಸ್ಪಷ್ಟವಾಗಿ ಬಿಡಿಸಿ, ಮತ್ತೊಬ್ಬರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಈಗ ಅದೊಂದು ಪ್ರಶ್ನೆ ಇದೆ. ಈಗ ಗಮಕಕ್ಕೆ ವ್ಯಾಖ್ಯಾನ ಬೇಕೋ ಬೇಡವೋ ಎಂಬ ಜಿಜ್ಞಾಸೆ ನಡೀತಾ ಇದೆ. ಈಗ ಕೆಲವರು ವಾಚನಕ್ಕೆ ವ್ಯಾಖ್ಯಾನ ಬೇಕಾಗೋದಿಲ್ಲ ಅಂತ, ಓದೋದರಿಂದಲೇ ಅದನ್ನು ಅರ್ಥವಾಗಿಸ್ಬೇಕು ಅಂತ ಓದ್ಬೋದು ಅಂತ.
ಆದರೆ ಕೆಲವರು ಏನಾಗಿದೆ ಅಂದರೆ ಇತ್ತೀಚಿನ ಇಗಳಲ್ಲಿ ಯಾರೂ ಕಾವ್ಯವನ್ನು ವಾಚನ ಅಂದರೆ ಓದುವಂಥ ಹವ್ಯಾಸ ಇಲ್ಲ. ಸಣ್ಣ ಸಣ್ಣ ಸುಲಭವಾದ ಪದ್ಯಗಳನ್ನು ಓದಿದರೂ ಅರ್ಥ ಮಾಡಿಕೊಳ್ಳದೇ ಇರುವಂಥ ಶ್ರೋತೃಗಳು ಜಾಸ್ತಿ ಜನ ಇದ್ದಾರೆ. ಮತ್ತು ಇನ್ನೊಂದು ಉದ್ದೇಶ ಏನಂದರೆ ನಾವು ಕಂಟಿನ್ಯೂಸ್ ಅಥವಾ ಸತತವಾಗಿ ಪದ್ಯಗಳನ್ನು ವಾಚನ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಸ್ವಲ್ಪ ಒಂದು ಒಂದು ನಿಮಿಷ ಎರಡು ನಿಮಿಷ ಸ್ವಲ್ಪ ಇದು ಬೇಕಾಗ್ತದೆ, ವಿಶ್ರಾಂತಿ ಬೇಕಾಗ್ತದೆ. ಆ ದೃಷ್ಟಿಯಿಂದ ಆ ಹೊತ್ತಿನಲ್ಲಿ ಅವರು ವ್ಯಾಖ್ಯಾನ ಮಾಡ್ತಾರೆ, ಅದು ಆ ದೃಷ್ಟಿಯಿಂದ ಒಳ್ಳೆಯದು. ಆದರೆ ಅದು ಉದ್ದೇಶ ಇರೋದು ಹಾಗೆ ಗಮಕ ಅಂದರೆ ಏನು ಅಂದರೆ ಅರ್ಥವಾಗುವಂತೆ ಓದಬೇಕು ಅಂತ ಇರೋದು, ಅದಕ್ಕೆ ವ್ಯಾಖ್ಯಾನದ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗಿ ಓದಿದ್ರೆ. ಆದರೆ ಯಾಕೆಂದರೆ ವಾಚನದಲ್ಲಿ ಆಗುವಂತಹ ಭಾವನೆ, ಆ ರಸಭಾವಗಳಿದೆಯಲ್ಲ, ರೋಮಾಂಚನಗೊಳ್ಳೋದಿದೆಯಲ್ಲ, ಅದು ವಾಚನ ವ್ಯಾಖ್ಯಾನದಿಂದ ಆಗೋದಿಲ್ಲ. ವಾಚನದಿಂದ ಆಗ್ಬೇಕು ಅದಾದರೆ ಅದು ಗಮಕಿಗಳ ಒಂದು ಇದು ಸಾರ್ಥಕತೆ ಅದು. ನಮ್ಮ ವಾಚನದಿಂದ ಅವರಿಗೆ ಆಯಿತು ಅಂತಂದರೆ ಅದು ಗಮಕ ಓದುವರಿಗೆ ಒಂದು ಸಾರ್ಥಕತೆ ಅದು. ಗಮಕ ಅಂದ್ರೆ ಹೇಗಿರಬೇಕು ಅಂತ ಹೇಳೋದ್ರ ಬಗ್ಗೆ ಒಂದು ಮಾತು ಹೇಳಿದ್ರಿ. ಸೀತಾರಾಮ ರಾಯರು ಹೇಳಿದ್ರು ಗಮಕ ಅಂದ್ರೆ ಇದೇ ಗಮಕ ಅಂತ ಆಗ್ಬಾರ್ದು, ಇದು ಗಮಕ ಅಂತ ಆಗ್ಬೇಕು. ಓ ಇದು ಗಮಕ ಹೀಗೆ ಹೀದಿಯಲ್ಲ ಇದು ಗಮಕ, ಆದರೆ ಇದೇ ಗಮಕವ ಅಲ್ಲ, ಇದೇ ಗಮಕ ಅಂತ ಆಗ್ಬೇಕು. ಆಗ ವಾಚನ ಮಾಡುವಂಥದ್ದನ್ನು ರೂಢಿಸ್ಕೊಳ್ಬೇಕು ನಾವು. ಸಾಮಾನ್ಯವಾಗಿ ಸಂಗೀತವನ್ನು ಹೆಚ್ಚು ಕೇಳುವವರಿಗೆ ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಇರ್ಬೋದು, ಅಥವಾ ಯಕ್ಷಗಾನ ಸಂಗೀತ ಅಥವಾ ನಾಟ್ಯ ಇರ್ಬೋದು, ಅದನ್ನು ನೋಡುವವರಿಗೆ ಸ್ವಲ್ಪ ಗಮಕದ ಗತಿ ಭಾಳ ವೇಗವಾಗಿರ್ತದೆ ಅಂತ ಅನಿಸ್ತದೆ. ಇದಕ್ಕೆ ವ್ಯತ್ಯಾಸಗಳು ಏನಿದೆ? ಇದು ಸಂಗೀತಗಾರರೆಲ್ಲರೂ ಗಮಕಿಗಳಲ್ಲ, ಸಂಗೀತಗಾರರು ಗಮಕಿಗಳಲ್ಲ, ಸಂಗೀತ ಬೇರೆ ಗಮಕ ಬೇರೆ. ಅಲ್ಲಿ ಏನಾಗಿದೆ ಅಂದರೆ ಸಾಹಿತ್ಯಕ್ಕೆ ಪ್ರಾಧಾನ್ಯ ಕಡಿಮೆ, ರಾಗಕ್ಕೆ ಪ್ರಾಧಾನ್ಯ ಜಾಸ್ತಿ ಸಂಗೀತದಲ್ಲಿ. ಆದರೆ ಇದು ಹಾಗಲ್ಲ, ಸಾಹಿತ್ಯವೇ ಪ್ರಧಾನ, ರಾಗ ಎರಡನೇ. ಸಾಹಿತ್ಯವನ್ನು ಹೇಳುವಂಥ ಒಂದು ಕಲೆಯಾಗಿದ್ದಕ್ಕಾಗಿ ರಾಗವನ್ನು ಹೆಚ್ಚು ಮೊಟಕು ಮಾಡಬೇಕು. ಇದಕ್ಕೆ ಹೆಚ್ಚು ರಾಗವನ್ನು ಎಳೆಯೋದ್ರಿರಲಿ, ರಾಗ ವೃದ್ಧಿ ಮಾಡೋದಿರಲಿ, ಅದು ಸಂಗೀತದಲ್ಲಿ ಆಯಿತು, ಗಮಕದಲ್ಲಿ ಅಲ್ಲ. ಗಮಕದಲ್ಲಿ ಸ್ವಲ್ಪ ನಮಗೆ ಸಂಗೀತ ಬೇಕು, ಆದರೆ ಅದೇ ಆಗಬಾರ್ದು, ಅಂದರೆ ಸಂಗೀತವೇ ಆಗಬಾರ್ದು, ಸಾಹಿತ್ಯ ಪ್ರಧಾನ ಇರಬೇಕು. ಮತ್ತು ಯಾವ ನಾವು ವಾಚನ ಮಾಡಿದಾಗ ಇದು ಯಾವ ಷಟ್ಪದಿಯಿಂದ ಷಟ್ಪದಿ ಅಂತ ಕೇಳುವರಿಗೆ ಗೊತ್ತಾಗಬೇಕು. ಇದು ಭಾಮಿನಿ ಷಟ್ಪದಿಯೋ, ವಾರದ ಷಟ್ಪದಿಯೋ, ಅಥವಾ ರಾಮಾಯಣ ಇವರು ರಾಮಾಯಣ ಕುವೆಂಪು ಅವರ ರಾಮಾಯಣ ದರ್ಶನವೋ, ಅಥವಾ ಮುಂಕುತಿಮ್ಮನ ಕಗ್ಗುವೋ, ಅದು ಓದೋದ್ರಿಂದ ಅದು ಗೊತ್ತಾಗಬೇಕಲ್ಲ. ಆ ರೀತಿ ವಾಚನ ಮಾಡೋದು ಒಂದು ಕಲೆ ಸ್ಪಷ್ಟವಾಗಿ ಕೇಳುವರಿಗೆ ಗೊತ್ತಾಗಬೇಕು. ಆ ರೀತಿ ಗೊತ್ತಾಗಬೇಕು ಅಂದರೆ ಗಮಕದಲ್ಲಿ ತಾಳ ಅಥವಾ ಲಯ ಅನ್ನೋದು ಇಲ್ಲ, ತಾಳ ಬೇಡ, ತಾಳಗತಿ ಏನು ಬೇಡ. ತಾಳಗತಿ ಕೆಲವೊಂದು ಪದ್ಯಗಳಿಗೆ ಆಗಬಹುದೇನೋ ಅನ್ನಿಸ್ ಅನ್ನುವಂತೆ ಓದ್ಬೋದು. ಸ್ವತಃ ಇದಕ್ಕೆ ತಾಳದ ಕತೆ ಬೇಡ, ತಾಳ ಬೇಡ, ತಾಳ ಸಂಗೀತಕ್ಕೆ, ತಾಳ ಸಂಗೀತಕ್ಕೆ, ರಾಗಭಾವ ಮತ್ತು ಶ್ರುತಿ. ಅಂದರೆ ಈ ಸಾಹಿತ್ಯದಲ್ಲಿರೋ ಏನು ಒಂದು ಲಯ ಇರ್ತದೆಯೋ ಅದೇ ಇದಕ್ಕೆ ಒಂದು ರೀತಿಯ ಹಿನ್ನೆಲೆಯ ಲಯ. ಯಾವ ಈಗ ನೀವು ರಸಗಳ ಬಗ್ಗೆ ಹೇಳಿದ್ರಿ, ಒಂದೊಂದು ರಸಗಳಿಗೆ ಒಂದೊಂದು ರಾಗ ಅಂತ ಹೇಳಿ. ಇದಕ್ಕೆ ಪ್ರಧಾನವಾಗಿ ನಾಲ್ಕು ರಸಗಳು, ನವರಸಗಳು ಇದ್ದರೂ ಈಗ ಸಾಮಾನ್ಯ ಕಾವ್ಯದಲ್ಲಿ ಬರೋದು ಪ್ರಧಾನವಾಗಿ ನಾಲ್ಕು ರಸಗಳು. ಒಂದು ದುಃಖ ರಸ, ಆಮೇಲೆ ಒಂದು ವೀರರಸ, ಒಂದು ಶೃಂಗಾರ ರಸ, ಆಮೇಲೆ ಒಂದು ಭಕ್ತಿ ರಸಗಳು ಬರ್ತದೆ. ಇವು ನಾಲ್ಕು ರಾಗಗಳು ಹೆಚ್ಚು ಕಾವ್ಯದಲ್ಲಿ ಬರೋದು. ಭೀಭತ್ಸವ ಎಲ್ಲ ಬರ್ತದೆ, ಆದರೆ ಭಾಳ ವಿರಳ, ಹೆಚ್ಚು ಬರೋದಿಲ್ಲ. ಇವು ನಾಲ್ಕು ರಸಗಳು ಭಾಳ ಹೆಚ್ಚು ಬರ್ತದೆ ಕಾವ್ಯದಲ್ಲಿ. ಅದಕ್ಕೆ ದುಃಖ ರಸಕ್ಕೆ ಕೆಲವು ರಾಗಗಳನ್ನು ಮಾಡಿದ್ದಾರೆ, ಪಂತು ವರಾಳಿ, ಹಿಂದೋಳ, ಕಾನಡ, ಷಣ್ಮುಖ ಪ್ರಿಯ, ಆಮೇಲೆ ಮಾಲ, ಇದು ಚಂದ್ರಕಂಸಂತ ಒಂದು ರಾಗ. ದುಃಖ ರಸಗಳು ಬೇಕಾದಷ್ಟು ರಾಗಗಳಿದೆ. ಶಿವರಂಜನಿ, ಶಿವರಂಜನಿ ಇದೆ, ರಂಜನಿ ಇದೆ, ಆಮೇಲೆ ಶುಭ ಪಂತವರಾಳಿ ಇದೆ, ಅದು ದುಃಖ ರಸಗಳಿಗೆ ಹೆಚ್ಚು ಹೋಗ್ತದೆ. ಆಮೇಲೆ ವೀರರಸಕ್ಕೆ ಹಂಸಧ್ವನಿ, ಶಂಕರಾಭರಣ, ಮೋಹನ ಬರ್ತದೆ, ಅಥವಾ ಕೇದಾರಗೋಳ ಬರ್ತದೆ, ಅದರಿಂದ ನಾಟ ಬರ್ತದೆ, ನಾಟಿ ರಾಗ. ಇವು ಹೆಚ್ಚು ವೀರರಸಗಳಿಗೆ ಹಾಕುವಂಥ ರಾಗಗಳು. ಆಮೇಲೆ ಭಕ್ತಿ ರಸಕ್ಕೆ ಸಿಂಧು ಭೈರವಿ, ಅಭೇರಿ, ಕಲ್ಯಾಣಿ, ಮೋಹನವನ್ನು ಹತ್ತಿ ರಸಕ್ಕೆ, ಭಕ್ತಿ ರಸಕ್ಕೆ ಹಾಗೂ ಶೃಂಗಾರ ರಸಕ್ಕೆ ಕಮಾಚು ಅಂತ ರಾಗ ಬರ್ತದೆ. ಹೆಚ್ಚು ಕಮಾಚು ಹೆಚ್ಚು ಶೃಂಗಾರ ರಸಕ್ಕೆ ಹಾಕುವಂಥ ಇದು. ಯಾಕೆಂದರೆ ನಮ್ಮ ಕುವೆ ಇವರದು ಡಿ ವಿ ಗುಂಡಪ್ಪನವರ ಅಂತಃಪುರ ಗೀತೆಗಳು ಅಂತ ಬರ್ತದೆ, ಇದೆ ಬರ್ತಾರಲ್ಲ ಅವರು, ಅದನ್ನು ಹೆಚ್ಚು ಅದನ್ನು ಹಾಡೋರು ಸಾಮಾನ್ಯ ಕಮಾಚ ರಾಗಗಳಿಗೆ ಅದನ್ನು ಅಳವಡಿಸಿಯೇ ಹಾಡಿರ್ತಾರೆ. ಕಮಾಚಿಗೂ ಶೃಂಗಾರ ರಸಕ್ಕೂ ಬಹಳ ಇದು.
ಸಾಮಾನ್ಯ ಭಕ್ತಿ ರಸಕ್ಕೆ ಬರ್ತದೆ ಅಥವಾ ಕಥಾಭಾಗ ಮುಂದೆ ಹೋಗ್ಬೇಕಲ್ಲ ಯಾವ ರಸಕ್ಕೂ ಅದು ಆಗ್ಬೋದು ಅಂತ. ಎಲ್ಲ ರಸಗಳಿಗೂ ಕೆಲವು ರಾಗಗಳಿಗೆ ಎಲ್ಲ ರಸಗಳಿಗೂ ಬರ್ತದೆ. ಈ ಮೋಹನ ಇದೆ, ಮೋಹನ ವೀರಸಕ್ಕೆ ಹಾಕ್ಬೋದು, ಭಕ್ತಿ ರಸಕ್ಕೆ ಹಾಕ್ಬೋದು. ಅದಕ್ಕೆ ಅಂದ್ರೆ ಹಾಡುವ ರೀತಿಯೊಳಗಿದೆ, ಹಾಗಾಗಿದ್ರೆ ವೀರಸವಾಗಿಯೂ ಹಾಡಕ್ಕೆ ಬರ್ತದೆ, ಭಕ್ತಿ ರಸವಾಗಿಯೂ ಹಾಡಲಿ ಬರ್ತದೆ. ಅಥವಾ ಯಾವುದೋ ಒಂದು ಕಥಾಭಾಗ ಮುಂದೆ ಹೋಗ್ತಾ ಇದೆ ಅಂತಂದ್ರೆ ಅದನ್ನ ಪದ್ಯಗಳಿಗೆ ಹಾಕ್ತಾ ಹೋಗ್ಬೋದು. ಈಗಾಗಲೇ ಹೇಳಿದ್ದೀರಿ, ಈ ರಾಗಗಳು ಬೇರೆ ಬೇರೆ ಬೇಕಾದರೂ ಕೂಡ ಈ ರಾಗಗಳ ಪ್ರದರ್ಶನವೇ ಅಲ್ಲ, ಸಾಹಿತ್ಯ ಮತ್ತು ಭಾವ ಪ್ರಧಾನ. ಹೆಚ್ಚು ರಾಗಗಳು ಬೇಕು, ಇದಕ್ಕೆ ಅವಶ್ಯಕತೆ ಇಲ್ಲ. ಈಗ ಬಹಳ ರಾಗಗಳನ್ನು ಹಾಕಿ ಹಾಡೋದು ಏನು ಅವಶ್ಯಕತೆ ಇಲ್ಲ. ಇದಕ್ಕೆ ಕೆಲವೇ ರಾಗಗಳಲ್ಲಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ರೆ ಆಯ್ತಷ್ಟೇ. ಹಿಂದೆ ಇದನ್ನ ಜಾನಪದ ಶೈಲಿಯಲ್ಲಿ ಓದುವ ಅಭ್ಯಾಸ ಇತ್ತೆ ಅಂತ. ಜಾನಪದ ಶೈಲಿಯಲ್ಲಿ ಓದುವ ಅಭ್ಯಾಸ ನನಗೇನು ಗೊತ್ತಿಲ್ಲ. ಅಂದರೆ ಇದು ಸ್ಪಷ್ಟವಾಗಿ ಇದು ಕರ್ನಾಟಕದಲ್ಲಿ ಇರುವಂಥ ಒಂದು ಕಲೆ, ಬೇರೆ ಯಾವ ರಾಜ್ಯದಲ್ಲಿಯೂ ಇಲ್ಲ. ಗಮಕ ಅನ್ನುವಂಥ ಈ ಕಲೆ ಇರೋದು, ಕಾವ್ಯವಾಚನ ಇರೋದು, ಕಾವ್ಯವಾಚನವನ್ನು ಮಾಡುವಂಥ ಪದ್ಧತಿ ಇರೋದು ಈ ಕರ್ನಾಟಕದಲ್ಲಿ ಮಾತ್ರ. ಬೇರೆ ನಾವು ರಾಜ್ಯದಲ್ಲಿ ನಾವು ಇದನ್ನು ಕಾಣೋದಿಲ್ಲ. ಬೇರೆ ಬೇರೆ ಥರದಲ್ಲಿ ಅವರು ಓದ್ಬೋದು, ಆದರೆ ಈ ಸ್ಟೈಲ್ನಲ್ಲಿ ಈ ಥರ ಓದೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಇಲ್ಲಿ ಸಾಗರ ಪ್ರಾಂತ್ಯ ಸುತ್ತಮುತ್ತಲಲ್ಲಿ ಏನು ಕೆಲವು ಗಮಕಗಳಿದ್ದಾರೆ, ಅವರ ಶೈಲಿ ಪ್ರಧಾನವಾಗಿ ಅದಕ್ಕೆ ಹಿನ್ನೆಲೆ ಏನಾದರೂ ಇದೆಯೇ ಅಥವಾ ವೈಯಕ್ತಿಕವಾಗಿ? ಅವರವರು ಯಾರೋ ಯಾರ ಹತ್ರ ಅವರು ಅಭ್ಯಾಸ ಮಾಡ್ತಾರೋ ಆ ಗುರುವಿನ ಒಂದು ಇದು ಅವರಿಗೆ ಬರ್ತದೆ ಅಷ್ಟೇ, ಆ ಸ್ಟೈಲ್ ಅವ್ರಿಗೆ ಬರ್ತದೆ. ಆ ರೀತಿ ಅವರು ವಾಚನ ಮಾಡ್ತಾರೆ. ನಾನು ಈಗ ಹೊಸಬಾಳೆ ಅವ್ರ ಹತ್ರ ಅಭ್ಯಾಸ ಮಾಡಿದೆ, ಹೊಸಬಾಳೆ ಸ್ಟೈಲ್ ನಮಗೆ ಬಂದಿದೆ. ಆಮೇಲೆ ನಮ್ಮ ಇಲ್ಲಿ ಮನೆಗಟ್ಟದ ಶಾನುಭೋಗರು ಅಂತ ಒಬ್ಬರಿದ್ದರು, ಅವ್ರ ಹತ್ರ ಕೆಲವು ಅಭ್ಯಾಸ ಮಾಡಿದ್ರು ಆ ರೀತಿ ಬರ್ತದೆ. ಆದರೆ ಹೆಚ್ ಆರ್ ಕೇಶವಮೂರ್ತಿ ಹತ್ರ ಅಭ್ಯಾಸ ಮಾಡಿದ್ರೆ ಅವರ ಸ್ಟೈಲ್ ಬರ್ತದೆ. ಅವರವರು ಒಂದೊಂದು ಪರಂಪರೆ ಅದು ಆಟ ಅಷ್ಟೇ, ಪರಂಪರೆ ಅದು ಅಷ್ಟೇ. ಅದರಲ್ಲಿ ಇದು ಒಳ್ಳೆಯದು ಇಲ್ಲ, ಇಲ್ಲ ಹಾಗೇನಿಲ್ಲ. ಒಟ್ಟು ಉದ್ದೇಶ ಏನು ಅಂದರೆ ಅರ್ಥವಾಗುವಂತೆ ಓದಬೇಕು, ಅದೇ ಉದ್ದೇಶ. ಗಮಕದ ಉದ್ದೇಶವೇ ಅದು, ಕೇಳುವರಿಗೆ ಅರ್ಥವಾಗುವಂತೆ ಓದು. ಈ ಗಮಕ ಅಥವಾ ಕಾವ್ಯವಾಚನದಲ್ಲಿ ಇವೆರಡು ಒಂದೇ ಶಬ್ದ ಅಂತ ಹೇಳಿದ್ರಿ, ಗಮಕ ಅಂತ ಹೇಳ್ಬೋದು, ಕಾವ್ಯವಾಚನ ಅಂತ ಹೇಳ್ಬೋದು. ಇದರಲ್ಲಿ ಯಾವ್ಯಾವ ಕಾವ್ಯಗಳನ್ನು ಹೆಚ್ಚಾಗಿ ಓದ್ತಾ ಇರ್ತೀರಿ ಸಾಮಾನ್ಯವಾಗಿ? ಸಾಮಾನ್ಯ ಪ್ರಧಾನವಾಗಿ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾ ಮಂಜರಿ. ಗಮಕಿಗಳಿಗೆ ಅದೊಂದು ವರಪ್ರಸಾದ. ಆ ಕಾವ್ಯದ ಮಟ್ಟ, ಆ ಕಾವ್ಯದ ಒಂದು ಇದು ಗಟ್ಟಿತನ, ಯಾವುದೇ ಬೇರೆ ಪ್ರಧಾನವಾಗಿ ನಾಲ್ಕು ಕವಿಗಳಿದ್ದಾರೆ. ಕುಮಾರವ್ಯಾಸ ಒಂದು, ಲಕ್ಷ್ಮೀಶನ ಜೈಮಿನಿ ಭಾರತ, ಆಮೇಲೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಆಮೇಲೆ ಕುವೆಂಪುರವರ ರಾಮಾಯಣ ದರ್ಶನಂ, ಡಿ ವಿ ಜಿಯವರ ಮುಂಕುತಿಮ್ಮನ ಕಗ್ಗ. ಈ ಹೆಚ್ಚು ಈ ಕಾವ್ಯಗಳು ಹೆಚ್ಚು ಬಳಕೆಯಲ್ಲಿದೆ. ಹಳೆ ಕಾವ್ಯಗಳು ಇದೆ, ಮನಂದನ ಕಥಾ ಯುದ್ಧ ಇದೆ, ಅಥವಾ ಪಂಪನ ಕುಮಾರ್ಜುನ ವಿಜಯ, ಆಮೇಲೆ ಇದು ನಮ್ಮ ಹರಿಹರನ ಗಿರಿಜಾ ಕಲ್ಯಾಣ, ಹಳೆ ಕಾವ್ಯ. ಆದರೆ ಈಗ ಏನಾಗಿದೆ ಅಂದರೆ ಈ ಹೊಸ ಕಾವ್ಯಗಳು ಇತ್ತೀಚಿನ ಕಾವ್ಯಗಳನ್ನು ಓದಿದರೆ ಅರ್ಥ ಮಾಡಿ ಕಷ್ಟ ಓದೋ ಅರ್ಥ ಮಾಡ್ಕೊಳ್ಳೋಕೆ ಪ್ರೇಕ್ಷಕರಿಲ್ಲ ಅಂತ. ನಮ್ಮ ಹಳೆ ಆ ಕಾಲಕ್ಕೆ ಹೋದಾಗ ಆ ಭಾಷೆ, ಆ ಶಬ್ದಗಳು ಏನೂ ಆಗ ಗೊತ್ತಾಗೋದಿಲ್ಲ. ಇಲ್ಲಿ ನಾವು ನಮ್ಮ ಉದ್ದೇಶ ಏನಂದರೆ ನಾವು ಓದ್ತಾ ಇದ್ದರೆ ಅವ್ರಿಗೆ ಅರ್ಥವಾಗುತ್ತೆ, ಶಬ್ದಗಳೇ ಪರಿಚಯ ಇರೋದಿಲ್ಲ ಅಂತ. ಆದರೆ ಅವರು ಚೆನ್ನಾಗಿದೆ, ಒಳ್ಳೆ ಕಾವ್ಯಗಳು, ರಂಗನ ಕಥಾ ಯುದ್ಧ ಬಹಳ ಒಳ್ಳೆ ಕಾವ್ಯ. ಆದರೆ ಆ ಕಾಲಕ್ಕೆ ಹೋಗೋದು ಕಷ್ಟ, ಆ ಕಾಲಕ್ಕೆ ಹೋಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದು ಭಾಳ ಹಿಂದೆ ಬರ್ತದೆ. ಮತ್ತೆ ತೊರವೇರಾಮಾಯಣ, ತೊರವೇರಾಮಾಯಣ ಹೌದು, ತೊರವೇರಾಮಾಯಣ ಕುಮಾರವ್ಯಾಸ ಭಾರತ, ಆಮೇಲೆ ಪ್ರಭುಲಿಂಗ ಲೀಲೆ ಅಂತ ಒಂದು, ಆಮೇಲೆ ಕನಕದಾಸರ ನಳಚರಿತ್ರೆ, ಆಮೇಲೆ ಇತ್ತೀಚಿನ ನಮ್ಮ ಸಾಗರ ಪ್ರಾಂತದಲ್ಲಿ ಬರೆದಂಥ ನಮ್ಮ ಪರಮದೇವನ ತುರಂಗ ಭಾರತ, ಅದು 18 ಇದರೊಳಗೆ ಸಂಧಿಯಲ್ಲಿ ಇಡೀ ಮಹಾಭಾರತ ಮುಗಿಸಿದ್ದಾರೆ. ಅದೊಂದು ಅದೇ ಕಾವ್ಯ ನಮ್ಮ ಶಿಕ್ಕೋರು, 18 ಪರ್ವಗಳು ಇರುವಂತಹ ಒಂದು ಕಾವ್ಯ ಅದೊಂದೇ. ಕುಮಾರವ್ಯಾಸನ 10 ಪರ್ವ ಇದೆ. ಆಮೇಲೆ ತಿಮ್ಮಣ್ಣ ಕವಿ ಅಂತೇಳಿ ನಮ್ಮ ಕೃಷ್ಣದೇವರಾಯರು ಬರೆಸಿದ್ರಲ್ಲ, ಆದರೂ ಇಷ್ಟು ಇದಾಗಿ ಬರಲಿಲ್ಲ, ಸೊಗಸಾಗಿ ಬರಲಿಲ್ಲ. 10 ಇದು ಕುಮಾರವ್ಯಾಸನ 10 ಪರ್ವ ಇದೆ. ಈಗ ಲಕ್ಷ್ಮೀಶನ ಕಾವ್ಯ ಮತ್ತೆ ಹಿಂದೆ ಹೇಳೋದು ಕೇಳಿದ್ದೆ ನಾನು, ಹಿರಿಯರು ಹಿಂದೆ ಶಾಲೆಗಳಲ್ಲಿ ಕಾವ್ಯಗಳನ್ನೇ ಓದ್ ಕಲಿತಿದ್ರು, ಕುಮಾರವ್ಯಾಸ ಭಾರತ ಕಲಿತಿದ್ರು. ನಂತರ ಲಕ್ಷ್ಮೀಶನ ಕಾವ್ಯವನ್ನ ಒಂದು ರೀತಿಯ ಕಾವ್ಯದ ಮೇಲೆ ಪಾಂಡಿತ್ಯ ಬಂದಾಗ ಅವರು ಪಂಡಿತರಾದ್ರು ಅನ್ನೋ ರೀತಿಯಲ್ಲಿ ಹಿಂದೆ ಹಿಂದೊಂಥರ ಇತ್ತು. ಆ ಕಾಲದಲ್ಲಿ ಅವರು ವಧುವಿನ ನೋಡಲಿಕ್ಕೆ ವರ ಬಂದಾಗ ಆ ವಧುವಿನ ತಂದೆ ತಾಯಿಗಳು ಮೊದಲು ಕೇಳಿದ್ರಂತೆ, ಕುಮಾರ್ ಅಂದ್ರೆ ಜೈಮಿನಿ ಭಾರತ ಓದ್ಲಿಕ್ಕೆ ಬರ್ತದೆಯಾ ಅಂತ. ಅವ್ರು ಓದ್ಲಿಕ್ಕೆ ಬಂದ್ರೆ ಅವ ವಿದ್ಯಾವಂತ ವಿದ್ಯಾವಂತ, ಬರೋದಿಲ್ಲ ಅಂತಂದ್ರೆ ಅವ ಸುಸಂಸ್ಕೃತ ಅಲ್ಲ ಅಂತ, ಸಂಸ್ಕೃತ ಅಲ್ಲ ಅಂತ ಆ ಭಾವನೆ ಇತ್ತು ಮುಂಚೆ.
ಅಲ್ಲ ಆ ರೀತಿಯ ಒಂದು ಈ ಕಲೆಗಳ ಬಗ್ಗೆ ಮತ್ತು ಗಮಕದ ಬಗ್ಗೆ ಆಸಕ್ತಿ ಮತ್ತೆ ಹೊಸದಾಗಿ ಬರ್ತದೆ ಅನ್ನೋ ಆಸೆ ಇಟ್ಕೊಳ್ಳೋಣ. ಆಸೆ ಬರ್ತದೆ ಅಂತ ಮತ್ತೆ ಏನಾಗ್ಬೇಕಂದ್ರೆ ಇತ್ತೀಚಿನ ಯುವಕರಲ್ಲಿ ಬರಬೇಕು ಕಾವ್ಯವನ್ನು ಕಲಿಯುವಂತ ಒಂದು ಅಂದ್ರೆ ಕಾವ್ಯವನ್ನು ನೋಡುವಂತ ಒಂದು ಉಲ್ಲಾಸ ಬರಬೇಕು, ಅವ್ರಿಗೆ ಆಸಕ್ತಿ ಬರಬೇಕಪ್ಪ. ಬಂದ್ರೆ ಮಾತ್ರ ಅದು ಕಲೆ ಅಭಿವೃದ್ಧಿ ಆಗ್ತದೆ ಬಿಟ್ರೆ ಅದು ಈ ಗಮಕಗಳಿಂದ ಯಮಕ ವಾಚನ ಕೇಳಿದ್ರೆ ಬಹುಶಃ ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿ ಇವೆಲ್ಲವನ್ನು ನೀವೇ ಕಂಪೋಸ್ ಮಾಡಿದಂತ ಅಥವಾ ಸೃಷ್ಟಿಸಿದಂತ ಶೈಲಿಗಳೇ ಅಥವಾ ಕೆಲವನ್ನ ಇದು ನಾನು ಅಭ್ಯಾಸ ಮಾಡುವಾಗ ನಮಗ ಗುರುಗಳು ಹೇಳಿದಂತ ಒಂದು ಸೂಚನೆಗಳೆಲ್ಲ ಇದು ಸೂಚನೆ. ಹೀಗೆ ಇಂಥ ರಸಗಳನ್ನು ಹೀಗೆ ವಾಚನ ಮಾಡಬೇಕು, ಇಂಥ ರಸಗಳನ್ನು ಹೀಗೆ ಓದಬೇಕು, ಈ ರೀತಿಯಲ್ಲಿ ನಮಗೆ ಅವರು ಅದನ್ನು ಮಾರ್ಗದರ್ಶನ ಮಾಡಿದ್ದ ಗುರು ನಮ್ಗೆ ಬೇಕು ಹೌದು, ಆದರೆ ಅವನ್ನೇ ಅನುಸರಿಸೋದಲ್ಲ ಅಂತ. ನಮ್ಮದೇ ಆದ ಒಂದು ಶೈಲಿ ಬೇಕು, ನಮ್ಮದೇ ಒಂದು ಆದಂಥ ಒಂದು ಇದು ಬೇಕು. ಆದರೆ ಆ ದೃಷ್ಟಿಯಿಂದ ನಾನು ಗುರು ಹಾಡಿದಾಗೆ ಹಾಡ್ತೇನೆ ಅಂತ ಹೇಳೋದಲ್ಲ, ಆದರೆ ಅವರು ಮಾರ್ಗದರ್ಶನ ಅವ್ರದ್ದು ನಮ್ಮದು ಚಿತ್ರಾಂಗ ಮಾರ್ಗದರ್ಶನ ನಮಗೆ. ಆದರೆ ನಾನೇ ಸ್ವಂತವಾಗಿ ಕೆಲವೊಂದು ಪದ್ಯಗಳನ್ನೆಲ್ಲ ನನ್ನ ಒಂದು ಅನುಭವಯುಕ್ತವಾಗಿ ನಾನು ಹಾಡ್ತಾ ಹೋಗ ಮನೆಯಲ್ಲಿ ಎರಡು ಕಾರ್ಯಕ್ರಮವನ್ನು ಮಾಡಿದ್ವಿ ಇಲ್ಲಿ ನಮ್ಮ ಮನೆಯೊಳಗೆ ಮಾಡಿದಾಗ ಅವರ ವಾಚನದಿಂದ ಪ್ರಭಾವಿತನಾಗಿ ಈ ಕಲೆ ನಾನು ಅಭ್ಯಾಸ ಮಾಡಬೇಕು ಅಂತ ನನಗೆ ಅನಿಸಿತ್ತು. ಅದೇ ರೀತಿಯಲ್ಲಿ ಅವರು ಅದನ್ನು ನಾನು ಹೇಳ್ಕೊಡ್ತೇನೆ ಅಂತ ಹೇಳಿದರು. ಆಮೇಲೆ ಹಾಗಾಗಿ ನಾನು ಅವರಲ್ಲಿ ಅಭ್ಯಾಸ ಮಾಡಿದೆ. ನೀವು ಸುಮಾರು ಎಲ್ಲೆಲ್ಲಿ ಇದನ್ನು ಗಮಕ ವಾಚನ ಮಾಡಿದ್ದೀರಿ ಇಲ್ಲಿವರೆಗೆ? ಈ ಸಾಮಾನ್ಯ ಎಲ್ಲ ನಮ್ಮ ರಾಜ್ಯದ ಎಲ್ಲ ಭಾಗಗಳಿಗೆ ನಾನು ಹೋಗಿದ್ದೇನೆ. ಬೆಂಗಳೂರಿನಲ್ಲಿ ವಾಚನ ಮಾಡಿದ್ದೇನೆ, ಆಮೇಲೆ ಗಮಕ ಕಾವೇರಿ ಎಂದು ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಬಿಜಾಪುರದಲ್ಲಿ ಹೋದೆ, ಬಿಜಾಪುರ, ಆಮೇಲೆ ಉತ್ತರ ಕರ್ನಾಟಕ, ಈ ಕಡೆ ಉತ್ತರ ಕನ್ನಡ, ಸಾಮಾನ್ಯ ನಮ್ಮ ರಾಜ್ಯದಲ್ಲಿ ಎಲ್ಲ ಬದಿಗೂ ವಾಚನ ಮಾಡಿದ್ದೇನೆ. ನಿಮಗೆ ಪ್ರಶಸ್ತಿಗಳು ಕೂಡ ಬಂದಿವೆ? ಪ್ರಶಸ್ತಿಗಳು ಅಂದರೆ ರಾಜ್ಯ ಮಟ್ಟದಲ್ಲಿ ನಾನು ಗಮಕ ಸ್ಪರ್ಧೆಗೆ ಭಾಗವಹಿಸಿದ್ದೆ ಹೊಸಹಳ್ಳಿ ಒಳಗೆ, ಅದರಲ್ಲಿ ಮೊದಲನೇ ಬಹುಮಾನ ಬಂದಿದೆ ನನಗೆ ರಾಜ್ಯ ಮಟ್ಟದಲ್ಲಿ. ಮತ್ತು ನೀವು ಗಮಕ ಕಲಾ ಪರಿಷತ್ತು ಏನಿದೆ? ಹಾಂ, ಗಮಕ ಕಲಾ ಪರಿಷತ್ತಿನ ಸದಸ್ಯ ನಾನು. ಬೆಂಗಳೂರಿನಲ್ಲಿದೆ ಕರ್ನಾಟಕ ಗಮಕ ಕಲಾ ಪರಿಷತ್ ಅಂತ ಬೆಂಗಳೂರಿನಲ್ಲಿದೆ, ಅವರ ಅಡಿಯಲ್ಲಿ ನಾನು ವಾಚನ ಮಾಡಿದ್ದೇನೆ. ನೀವು ಅದನ್ನು ಕಲಿಸ್ತಿದ್ದೀರಾ ಕೂಡ? ಹೌದು, ಬಹಳ ಗಮಕ ತರಗತಿಗಳನ್ನು ನಾನು ಇಲ್ಲೇ ಹತ್ತಿರದ ನಾನು ಒಂದು ಗ್ರಾಮದಲ್ಲಿ ನಿಸನಾಣಿ ಗ್ರಾಮದಲ್ಲಿ ಸುಮಾರು 15 ವರ್ಷ ಶಾಲೆಯಲ್ಲಿ ನಾನು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೇನೆ. ಆಮೇಲೆ ಕೆಲವರು ಆಸಕ್ತರಿಗೂ ನಾನು ಹೇಳ್ಕೊಟ್ಟಿದ್ದೇನೆ. ಆದರೆ ಈಗ ಗಮಕದ ಭವಿಷ್ಯ ಹೇಗಿದೆ ಅಂತ ಅನ್ನಿಸ್ತದೆ? ಭಾಳ ಜನರು ಭವಿಷ್ಯ ಅಭ್ಯಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಗರದಲ್ಲಿ ಈ ಒಂದು 5-6 ವರ್ಷದಿಂದ ಒಂದು ಜಾಗದಲ್ಲಿ ಅಷ್ಟೂ ಕುಮಾರ ವ್ಯಾಸ ಭಾರತ, ಆಮೇಲೆ ಜೈಮಿನಿ ಭಾರತ, ಕೃಷ್ಣದ್ರಿ ಕಾವ್ಯ, ಎಲ್ಲ ಕಾವ್ಯಗಳನ್ನು ನಾವು ಸಪ್ತಾಹ ಅಂತ ಮಾಡಿದ್ವಿ. ಸುಮಾರು ಒಂದು 25-30 ಜನ ಬೇರೆ ಹೊಸ ಹೊಸ ಕಲಾವಿದರು ಅವರಿಗೆ ಅವಕಾಶ ಕೊಟ್ಟು ಅವರು ವೇದಿಕೆ ಮೇಲೆ ತಂದು ವೇದಿಕೆಯಿಂದ ಅವ್ರು ಹಾಡಿ ಈಗ ಸಾಮಾನ್ಯ ಒಂದು 20-25 ಜನ ವಾಚನಕಾರರು ಈಗ ಸಾಗರದ ಸುತ್ತಮುತ್ತ ಭಾಗದಲ್ಲಿ ಆಗಿದ್ದಾರೆ, ತಯಾರಾಗಿದ್ದಾರೆ. ಅವರು ನಮ್ಮ ಈಗ ಗಮಕಗಳ ಮಲೆನಾಡು ಗಮಕಲಾ ಸಂಘ ಅಂತ ಒಂದು ಸಂಘ ಇದೆ, ಅದಕ್ಕೆ ನಮ್ಮ ಹೊಸವಾಳ ಸಿದ್ದರಾಮಯ್ಯ ಅಧ್ಯಕ್ಷರು, ಅದಕ್ಕೆ ಕಾರ್ಯಾಧ್ಯಕ್ಷರು ಕೃಷ್ಣಯ್ಯ ಅಂತ, ಅವರು ಹೆಚ್ಚು ಇದಕ್ಕೆ ಆಸಕ್ತಿ ವಹಿಸಿ ಅವರು ತಿಂಗಳ 3 ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಕನ್ನಡ ಭಾಗವತ ಒಂದು ಕಾವ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಕುಮಾರಿ ವ್ಯಾಸ ಮುಗಿದಿದೆ, ಜೈಮಿನಿ ಭಾರತ ಮುಗಿದಿದೆ, ಹೀಗೆ ಒಂದು 4-5 ವರ್ಷದಿಂದ ಭಾಳ ಅವರು ಅದು ಮುತುವರ್ಜಿ ವಹಿಸಿ ಸುಮಾರು 15-20 ಗಮಕಿಗಳನ್ನು ನಾವು ಈಗ ಪರಿಚಯ ಮಾಡಿದ್ದಾರೆ. ಅಂದರೆ ವೇದಿಕೆ ಬರುವಷ್ಟು ತಯಾರಾಗಿದ್ದಾರೆ ಅಂತ ಅವರು ಹಾಡ್ತಾರೆ, ಹಾಡೋದು ಅಭ್ಯಾಸ ಆಗಿದೆ. ಕಲೆ ಹೋಗೋದಿಲ್ಲ, ಅದು ಬರಬೇಕು, ಆದರೆ ಬರ್ತಾ ಇಲ್ಲ. ಈಗ ಈ ಟಿವಿ ಪ್ರಭಾವ ಏನೋ ಪ್ರಭಾವ ಇರ್ಬೋದು, ಆದರೆ ಕಲೆ ಹೋಗೋದಿಲ್ಲ. ಕಾವ್ಯ ಹೋಗೋದಿಲ್ಲ. ಕಾವ್ಯ ಕುಮಾರ ವ್ಯಾಸ ಈಗ 1400 ಬರೆದ, ಈಗಲೂ ಇದೆ ಕಾವ್ಯ ಇದೆ. ಈಗ ಜೈಮಿನಿ ಭಾರತ ಇದೆ, ಹೋಗೋದಿಲ್ಲ, ಎಲ್ಲಿ ಹೋಗೋದಿಲ್ಲ. ಅದು ಯಾಕಂದ್ರೆ ನಾವು ಸಾಣಿಗೆ ಒಳಗೆ ಸಾಣಿಸಿದ ಗಟ್ಟಿ ಮೇಲೆ ಇರ್ತದೆ, ಅದು ಜಿಡ್ಲಲ್ಲ ಹೋಗ್ತದೆ. ಆದ್ರೆ ಅಷ್ಟೊಮ್ಮೆ ಬೇಕಾದಷ್ಟು ಜನ ಕಾವ್ಯ ಬರೆದಿದ್ದಾರೆ, ಕಾವ್ಯ ಆಗಿದೆ, ಆದ್ರೆ ಯಾವುದೇ ನಿಲ್ಲಿಲ್ಲ ಹೋಗ್ಬಿಡ್ತದೆ. ಯಾಕೆ ಹೋಗುತ್ತೋ ಅಂದ್ರೆ ಅದು ವಜೆ ಇಲ್ಲ ಅಂತ, ಅದರಲ್ಲಿ ಸತ್ವ ಇಲ್ಲ ಅಂತ. ಸತ್ವ ಇದ್ದಿರೋ ಕಾವ್ಯ ಹೋಗಿ ಕೃಷ್ಣದ್ರ ಕಾವ್ಯ ಆಗಲಿ, ಯಾವುದೇ ಆ ಕಾವ್ಯಗಳು ಸತ್ವವಿದ್ದಾಗ ನಿತ್ಯ ನಿಲ್ತಾವೆ. ಸತ್ವ ಇಲ್ಲದೆ ತನ್ನಷ್ಟು ತಾನಾಗೆ ಓದೋರು ಕಮ್ಮಿ ಆಗ್ತಾರೆ ಅಂತ ಇದರಲ್ಲಿ. ಅಂದರೆ ಕಾವ್ಯಗಳು ಅಂದರೆ ನಿತ್ಯ ನೂತನ ಅಂತ ನಾವು ಹೇಳ್ತೇವೆ. ಎಲ್ಲ ಕಾಲಕ್ಕೂ ಪ್ರಸ್ತುತ, ಅದು ಆ ಕಾಲದಲ್ಲಿ ಬರೋದಲ್ಲ, ಅವ ಈಗಲೂ ಪ್ರಸ್ತುತ ಅದು ಅಂತ. ಈ ಸಂದೇಶದೊಂದಿಗೆ ಗಮಕಿ ಕೆರೆಕೊಪ್ಪದ ನರಹರಿ ಶರ್ಮಾ ಅವರೇ ಇಲ್ಲಿವರೆಗೆ ಗಮಕದ ಬಗ್ಗೆ ತಿಳಿಸಿಕೊಟ್ಟು ಮತ್ತು ಅದನ್ನು ವಾಚನ ಮಾಡಿ ಪ್ರದರ್ಶನವನ್ನು ಕೂಡ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.
ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೆ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದ ಆಗಮ ಸಿದ್ಧಿದಾಯಕಿಯ ಶೌರಿ ಸುರಪತಿ ಸಕಲ ಮುನಿ ಜನ ಸೂರಿಗಳಿಗೆ ಶೌರಿ ಸುರಪತಿ ಸಕಲ ಮುನಿ ಜನ ಸೂರಿಗಳಿಗೆ ಅನುಪಮದಯು ಕುತಿಯೆ ಶಾರದೆಯೇ ನರ್ತಿಸುಗೆ ನಲಿದು ಒಲಿದು ಎನ್ನ ಜಿಹ್ವಯಲಿ ಶಾರದೆಯ ನರ್ತಿಸುಗೆ ನಲಿದೊಲಿದು ಎನ್ನ ಜಿಹ್ವಯಲಿ